ಆ ಸಮಸ್ಯೆಯಲ್ಲಿ ಏನು ಮಾತಾಡಿದ್ರೆ ಬಿಟ್ಟಿದ್ರೆ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಈ ಸದನದಲ್ಲಿ ಆ ವಿಷಯವನ್ನು ಈ ಸದನಕ್ಕೆ ಸಂಬಂಧ ಕೇಳಿ ಕೇಳಿ ಈ ಸದನಕ್ಕೆ ಸಂಬಂಧ ಇಲ್ಲ. ಆ ಸದನದಲ್ಲಿ ಅವ್ರು ಏನ್ ಮಾಡ್ತಾರೆ ಮಾಡಿ ಉತ್ತರ ಹೇಳಿ. ನೋಡಿ ಕ್ವಶನ್ ಅವ್ರು ಡಿಸ್ಟರ್ಬ್ ಮಾಡಬೇಡಿ. ಕ್ವಶನ್ ಪೂಜಾರ್ ಕ್ವಶನ್ ಅವ್ರು ಡಿಸ್ಟರ್ಬ್ ಮಾಡಬೇಡಿ. ಯಾವ ಕರ್ತಕೋಬಾರ್ದು ಹೇಳು, ಯಾವ ಕರ್ತಕೋಬಾರ್ದು ಏನ್ ಹೇಳ್ಬೇಕು ತಿಳಿಬೇಕಲ್ಲ ನಿಮಗೆ. ಏ ತಿಳಿಬೇಕು ನಿಮಗೆ, ಎಲ್ಲ ಸೀನಿಯರ್ಸ್ ಇದೀರಿ. ಏನ್ ಒಂದ್ ನಿಮಿಷ. ಏ ಪೂಜಾರ್ ಅವ್ರ ಏ ನಾರಾಯಣ ಸ್ವಾಮಿ ನೋಡಿ ತಡ್ಕೋರಿ ಒಬ್ಬರ ತಡ್ಕೋರಿ ಒಬ್ಬರ ಮಾತ ನಾ ಹೇಳಕತ್ತೀನಿ. ನೀವ್ಯಾಕೆ ಮಾತಾಡ್ತೀರಿ? ನಾ ಹೇಳಕತ್ತೀನಿ ನೀವ್ಯಾಕೆ ಮಾತಾಡ್ತೀರಿ? ನಾ ಹೇಳಕತ್ತಿಲ್ಲ ಈಗ ನೋಡಿ. ಇನ್ನೊಮ್ಮೆ ಹೇಳ್ತೀನಿ, ಈ ಪೂಜಾರಿ ಕೇಳಿ, ಈ ಸದನಕ್ಕೆ ಸಂಬಂಧ ಇಲ್ಲದಂಥ ವಿಷಯಗಳನ್ನು ಚರ್ಚೆ ಮಾಡಕ್ಕೆ ನಾ ಅನುಮತಿ ಕೊಡೋದಲ್ಲ. ಪ್ರಶ್ನೆ ಮುಗಿಲಿ, ನಾ ಹೇಳ್ತೀನಿ, ಹೇಳಿ ಉತ್ತರ ಹೇಳಿ. ನಾನು ಸನ್ಮಾನ್ಯ ಸದಸ್ಯ ಕೇಳಿರೋದು, ಬಾಂಬೆ PPP ಮಾಡೆಲ್ ಕರ್ನಾಟಕ ರಾಜ್ಯದಲ್ಲಿ ತರ್ತಾ ಇದ್ದೀರ ಅಂತ ಕೇಳಿದ್ದಾರೆ ಮಾನ್ಯ ಸದಸ್ಯರು. ವೆಂಕಟೇಶ್ ಅವರು, ನಾನು ಸಚಿವನಾದ್ಮೇಲೆ ಮಹಾರಾಷ್ಟ್ರಗೆ ಹೋಗಿ ಬಂದಿದ್ದೀನಿ, ಬಾಂಬೆಯಲ್ಲಿ ಹೋಗಿ ಬಂದೆ ನಾನು. ಆ ಮಾಡೆಲ್ ಇನ್ನ ಮಾಡ್ಬೇಕಂತ ತೀರ್ಮಾನ ಮಾಡಿಲ್ಲ. ಕಾರಣ ಅದಂದ್ರೆ ಜನಗಳಿಗೆ ಇಲ್ಲಿ ವಿಶ್ವಾಸ ಬರ್ತಾ ಇಲ್ಲ, ಆ ಕಾರಣಕ್ಕೆ ಆ ಮಾದರಿ ಮಾಡಕ್ಕೆ ಇಲ್ಲಿ ಬರ್ತಾ ಇಲ್ಲ. ನಾನು ನನ್ನಲ್ಲೇನೆ ಆ ಮಾಡೆಲ್ ಮಾಡಿದ್ರೆ PPP ಮಾಡಲಿ ಏನು ಸದಸ್ಯ ಕೇಳಿದ್ದಾರೆ ಪ್ರಶ್ನೆ. ಒಳ್ಳೆ ಪ್ರಶ್ನೆ ಅದು. ಅದು ಮಾಡಿದ್ರೆ ಸ್ಲಮ್ ಬೋರ್ಡಲ್ಲಿ ಏನಾಗ್ತದೆ, ಬಡವ್ರಿಗೂ ಮನೆಯೂ ಕೊಡೋಕ್ಕಾಗ್ತದೆ, ಸರ್ಕಾರ ಅದು ದುಡ್ಡು ಉಳಿತದೆ, ಅದ್ರ ಜೊತೆಯಲ್ಲಿ ಬಡವ್ರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಹಾಯ ಮಾಡೋಕ್ಕೆ ಅನುಕೂಲ ಆಗ್ತದೆ. ಆ ಕಾರಣಕ್ಕೆ ನಾನೇ ಹೋಗಿ ಬಂದಿದ್ದೀನಿ. ಇಲ್ಲಿ ಯಾರೂ ಜನ ಒಪ್ಪಕ್ಕೆ ತಯಾರಿಲ್ಲ ಸದಸ್ಯರೇ, ಸನ್ಮಾನ್ಯ ಅಧ್ಯಕ್ಷರೇ. ಆ ಕಾರಣಕ್ಕೆ ನನ್ನ ಕ್ಷೇತ್ರದಲ್ಲೇ ಒಂದು ಅನಂತಪುರ ಅಂತ ಒಂದು ಏರಿಯಾ ಇದೆ, ಅದರಲ್ಲಿ ಒಂದು PPP ಮಾಡುವಂಥ ಒಂದು ತೀರ್ಮಾನ ಮಾಡಕ್ಕೆ ಬರ್ತಾ ಇದ್ದೀನಿ. ಆ ಉತ್ತರನ ಕೊಡಿ. ಒಂದು ನಿಮಿಷ ಕೇಳ್ತಿರೇನಿಲ್ಲ ನೀವೇನಲ್ಲ, ಇದು ಏನು ಸದನ ಏನಿದು ಕೇಳ್ರಿ, ಎಲ್ಲರೂ ಮಾತಾಡ್ತೀರಿ, ಏನು ನಿಮ್ಗೆ ಏನಾಯ್ತಿಲ್ಲ ಅಲ್ಲ ಅಲ್ರಿ, ಹೇಳೇ ಹೇಳ್ತೀನಿ. ಹೆಂಗೆ ನಿಮ್ಗೇನು ಗೌರವನೇ ಇಲ್ಲ ನೋಡಿ, ಹೆಂಗಾರು ಇದು ಹೆಂಗೆ ನಡೀತೈತೆ ಇದು, ಈ ಸದನ ಹೆಂಗೆ ನಡಿ. ಒಂದು ನಿಮಿಷ ಕೊಡ್ರಿ, ಕೂತ್ಕೊಂಡ್ರಿ, ಕೂಡಿ ಹೇಳ್ತೀನಿ. ಒಂದು ನಿಮಿಷ ನೋಡಿ, ನೀವು ಪ್ರಶ್ನೋತ್ತರ ಮೊದಲಿಗಿಂತ ರೇಸ್ ಮಾಡಬೇಕು. ಪ್ರಶ್ನೋತ್ತರ ಎರಡು ಪ್ರಶ್ನೆ ಮುಗಿದ್ರೆ ರೇಸ್ ಮಾಡಿದ್ದೀನಿ. ರೇಸ್ ಮಾಡಿದ ನಂತರ ನಾನು ಸಭಾನಾಯಕನ ಕೇಳಿದೆ ಏನಂತೇಳಿ. ಹೇಳಿದ ನಂತರ ನಮ್ಮ ಸದನಕ್ಕೆ ಸಂಬಂಧಿಲ್ಲದ ವಿಷಯಗಳನ್ನ ನಾವು ಈ ಸದನದಲ್ಲಿ ಮಾತಾಡಿದೆ ಅಂತ ಹೇಳಿದರು. ಸರ್ಕಾರ ತಗೊಂಡು ನಾ ಏನಂತೀನಿ, ನಮ್ಮ ಸದನಕ್ಕೆ ಸಂಬಂಧಿಲ್ಲದಂಥ ವಿಷಯವನ್ನು ಆ ಸದನದಲ್ಲಿ ಮಾತಾಡಿದರೆ ಅದು ಹಕ್ಕುಚ್ಯುತಿ ಆಗ್ತಿದೆ, ನಮಗೇನು ಸಂಬಂಧ ಇಲ್ಲ. ಅದಕ್ಕೆ ಈ ಸದನದಲ್ಲಿ ಚರ್ಚೆ ಮಾಡೋಕ್ಕೆ ನಾವು ಅಲೋ ಮಾಡಿದಿಲ್ಲ. ಧರ್ಮದ ಲೇಬರ್ ಹಾಕಿ ಉತ್ತರ ಕೊಟ್ಟಿನಿ.
ಎಲ್ಲರೂ ಮಾತಾಡ್ಬೇಡ್ರಿ, ಮರ್ತಿಬ್ ಗೌಡ್ರ ಕೊಡ್ರಿ ಕೊಡ್ರಿ. ಸದನ